ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ಸೌಖ್ಯ ಸೌಖ್ಯಾಗಾಂಕರ್ ಪಾಕಿಸ್ತಾನದಿಂದ ಸೇರಿದ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಒಂದಲ್ಲ ಎರಡಲ್ಲ ಸುಮಾರು ಹತ್ತೊಂಬತ್ತು ಜನ ಉಗ್ರರು ವಿದೇಶಿ ನೆಲದಲ್ಲಿ ಈಗ ಸತ್ತು ಬಿದ್ದಿದ್ದಾರೆ ಅದು ಕೂಡ ಭಾರತದ ಮೋಸ್ಟ್ ವಾಂಟೆಡ್ ಅಲ್ಲಿ ಇದ್ದವರು ಈಗ ಆ ಪೈಕಿ ಬಹುದೊಡ್ಡ ಹೆಸರು ಪಾಕಿಸ್ತಾನದಲ್ಲಿ ಉಗ್ರ ಸಂಘಟನೆಗಳ ದೊಡ್ಡ ಶಕ್ತಿಯಾಗಿದ್ದಂತಹ ಉಗ್ರ ಸತ್ತು ಬಿದ್ದಿರೋದು ಆ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ದಾವೂದ್ ಮಲ್ಲಿಕ್ ಈತ ಭಾರತದ ಮೋಸ್ಟ್ ವಾಂಟೆಡ್ ಲಿಸ್ಟಲ್ಲಿದ್ದಂತಹ ಉಗ್ರ ಮಝೂದ್ ಅಝರ್ನ ಪರಮಾಪ್ತ ಬಲಗೈ ಬಂಟ ಈಗ ಸತ್ತು ಬಿದ್ದಿರೋದು ಆಸ್ಪತ್ರೆಗೆ ಹೋದಾಗ ಪ್ರೈವೇಟ್ ಕ್ಲಿನಿಕ್ ಒಂದಕ್ಕೆ ಹೋಗಿ ಬರುವ ಸಮಯದಲ್ಲಿ ಅನ್ನೌನ್ ಗನ್ ಮ್ಯಾನ್ ಬಂದು ಮುಸ್ಕುದಾರಿಗಳು ಬಂದು ಹೊಡೆದು ಹಾಕಿದ್ದಾರೆ ಇತ್ತೀಚೆಗೆ ಇಂತಹ ಸುದ್ದಿಗಳನ್ನು ನೀವು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಇದೀರ ಪಠಾಣ್ಕೋಟ್ ದಾಳಿಯ ಮಾಸ್ಟರ್ ಮೈಂಡ್ ಶಾಹಿದ್ ಲತೀಫ್ ಸತ್ತು ಬಿದ್ದಿದ್ದು ಇದೇ ಥರ ಪಾಕಿಸ್ತಾನದಲ್ಲಿ ಅನ್ನೌನ್ ಗನ್ ಮ್ಯಾನ್ ಬಂದು ಹಾಕಿದ್ದು ಅದಕ್ಕಿಂತ ಮುಂಚೆ ಕರಾಚಿಯಲ್ಲಿ ಖೈಸರ್ ಫಾರೂಕ್ ಸತ್ತು ಬಿದ್ದಿದ್ದು ಪಾಕಿಸ್ತಾನದ ಅತ್ಯಂತ ಬಲಿಷ್ಠ ಉಗ್ರರು ಅಂತಾನೆ ಕನ್ಸಿಡರ್ ಆಗಿರೋರು ಅದು ಕೂಡ ಭಾರತದ ವಿರುದ್ಧ ಸಂಚು ರೂಪಿಸುವಲ್ಲಿ ಮಾಸ್ಟರ್ ಮೈಂಡ್ಗಳಾಗಿ ಕೆಲಸ ಮಾಡಿದವರೇ ಈಗ ಸತ್ತು ಬಿಡ್ತಾ ಇದ್ದಾರೆ ಕೆನಡಾ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಬೇರೆ ಬೇರೆ ದೇಶಗಳಲ್ಲಿ ಭಾರತವನ್ನು ಕಾಡ್ತಿರುವ ಇಲ್ಲಿ ಸಂಚು ರೂಪಿಸ್ತಾ ಇರುವಂತಹ ವಿವಿಧ ಸಂಘಟನೆಗಳ ಉಗ್ರರು ಸತ್ತು ಬಿದ್ದಿದ್ದಾರೆ ಹೇಳ ಹೆಸರಿಲ್ಲದಂತೆ ಯಾವುದೇ ಸುಳಿವು ಸಿಗದಂತೆ ಈತ ನೋಡಿ ದಾವೂದ್ ಮಲ್ಲಿಕ್ ಈತ ಈಗಾಗಲೇ ಹೇಳಿದಾಗೆ ಮಸೂದ್ ಅಜರ್ ಆಫ್ತಾ ಮತ್ತು ಲಷ್ಕರ್ ಎ ಜಬ್ಬರ್ ಇದರ ಫೌಂಡರ್ ಈ ಎಕ್ಸ್ಟ್ರಿಮಿಸ್ಟ್ ಸಂಘಟನೆ ಉಗ್ರ ಸಂಘಟನೆ ಜಂಗಾ ಬಲವೆ ಕುಸಿದಂತಾಗಿದೆ ಈ ದಾವೂದ್ ಮಲಿಕ್ ಸಾವಿನಿಂದಾಗಿ ಪಾಕಿಸ್ತಾನದಲ್ಲಿಯೇ ಇದು ಒಂದು ರೀತಿ ನಡುಕ ಹುಟ್ಟಿಸಿರುವಂತಹ ಘಟನೆ ಅಂದರೂ ತಪ್ಪಿಲ್ಲ ಬ್ಯಾಕ್ ಟು ಬ್ಯಾಕ್ ಈ ರೀತಿ ಉಗ್ರರು ಸತ್ತು ಬೀಳ್ತಿರೋದು ಯಾಕೆ ಒಂದು ಕಾರಣ ಉಗ್ರರ ನಡುವೆಯೇ ನಡೀತಾ ಇರುವಂಥ ಒಳ ಸಂಘರ್ಷಗಳಿರ್ಬೋದು ಇನ್ನೂ ಒಂದು ರಿಪೋರ್ಟ್ ಪಾಕಿಸ್ತಾನದಲ್ಲಿ ವಿಶ್ಲೇಷಣೆ ಮಾಡಲಾಗ್ತಿರೋದು ಈ ತಾಲಿಬಾನ್ ನಲ್ಲಿ ಶುರು ಮೇಲೆ ತನ್ನ ಪವರನ್ನು ಅಂದರೆ ಅವರು ಟೇಕ್ ಓವರ್ ಮೇಲೆ ಪಾಕಿಸ್ತಾನದಲ್ಲಿ ಇಂಥ ಚಟುವಟಿಕೆಗಳು ಜಾಸ್ತಿ ಆಗಿವೆ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಇಂತಹ ಚಟುವಟಿಕೆಗಳು ಜಾಸ್ತಿ ಆಗಿವೆ ಅನ್ನುವಂಥ ರಿಪೋರ್ಟ್ ಕೂಡ ಇದೆ ಆದರೆ ಪಾಕಿಸ್ತಾನನೇ ಅಧಿಕೃತವಾಗಿ ಹೇಳಿಕೆ ಕೊಡ್ತು ಕೆನಡಾದಲ್ಲಿ ನೆಜ್ಜಾರ್ ಹತ್ಯೆ ಆರೋಪ ಮಾಡ್ತಲ್ವಾ ಕೆನಡಾ ಸರ್ಕಾರ ಭಾರತ ವಿರುದ್ಧ ಆಗ ಭಾರತ ಸದ್ದಿಲ್ಲದೆ ಎಕ್ಸ್ಟ್ರಾ ಟೆರಿಟರಿಯಲ್ ಕಿಲ್ಲಿಂಗ್ ನಡೆಸ್ತಾ ಇದೆ ಅಂತ ಬಹುಶಃ ಈಗ ಬ್ಯಾಕ್ ಟು ಬ್ಯಾಕ್ ಪಾಕಿಸ್ತಾನದಲ್ಲಿ ಇಂತಹ ಮೋಸ್ಟ್ ವಾಂಟೆಡ್ ಉಗ್ರರು ಭಾರತ ಮೋಸ್ಟ್ ವಾಂಟೆಡ್ ಉಗ್ರರು ಸತ್ತು ಬೀಳ್ತಾ ಇರೋದ್ರಿಂದ ಪಾಕಿಸ್ತಾನ ಪೋಷಿಸಿ ನೀರು ಹಾಲೆರೆತು ಪೋಷಿಸ್ತಾ ಇರೋ ಉಗ್ರರು ಸತ್ತು ಬೀಳ್ತಾ ಇರೋದ್ರಿಂದ ಅದು ಮತ್ತೆ ಭಾರತದತ್ತ ಬೆರಳನ್ನು ತೋರಿಸಬಹುದು ಆದರೆ ಅಚ್ಚರಿ ಅಂದರೆ ಭಾರತಕ್ಕೆ ಬೇಕಾಗಿರುವಂಥ ಉಗ್ರರು ಸದ್ದಿಲ್ಲದೆ ಈ ರೀತಿ ಒಬ್ಬರಾದ ಮೇಲೆ ಒಬ್ಬರು ಸತ್ತು ಬೀಳ್ತಿರೋದು ಹೇಗೆ ಆದರೆ ಹಿಂದಿರೋದು ಯಾರು ಒಂದು ಕಡೆ ಚೀನಾ ಪಾಕಿಸ್ತಾನ ಭಾರತ ಕಿರುಕುಳ ಕೊಡೋಕೆ ಏನೇನು ಬೇಕೋ ಎಲ್ಲ ಪ್ರಯತ್ನಗಳನ್ನು ಮುಂದುವರೆಸ್ತಿದ್ದಾರೆ ಪಿ ಒಕೆಯಲ್ಲಿ ಅವರ ಕಿರಿಕ್ ಜಾಸ್ತಿ ಆಗ್ತಾನೇ ಇದೆ ಪಿ ಒ ಬಹಳ ಮಹತ್ವದ ಬೆಳವಣಿಗೆಗಳಾಗ್ತಿರೋ ಹೊತ್ತಲ್ಲೇ ಪಾಕಿಸ್ತಾನದಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರು ಸತ್ತು ಬೀಳ್ತಾ ಇದ್ದಾರೆ ಅನ್ನೋದು ಕುತೂಹಲ ಕೆರಳಿಸಿರುವಂಥ ವಿಚಾರ ಸೊ ಪಾಕಿಸ್ತಾನ ಈ ಸಲ ಯಾರತ್ತ ಬೆರಳು ತೋರಿಸತ್ತೆ ನಿಜಕ್ಕೂ ಭಾರತಕ್ಕೆ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಗುಡ್ ನ್ಯೂಸ್ಗಳು ಸಿಗ್ತಿರೋದು ಹೇಗೆ ಒಟ್ಟಿನಲ್ಲಿ ಈ ಕಾರ್ಯಾಚರಣೆಗೆ ಇಡೀ ಜಗತ್ತಿನ ಗಮನ ಸೆಳೀತಾ ಇದೆ ಯಾರು ಮಾಡ್ತಿದ್ದಾರೆ ಈ ಕಾರ್ಯಾಚರಣೆಯನ್ನು ಮುಸುಕುದಾರಿ ಅನ್ನೌನ್ ಮ್ಯಾನ್ಗಳು ಈ ರೀತಿ ಭಾರತಕ್ಕೆ ಬೇಕಾಗಿರೋರನ್ನೇ ಟಾರ್ಗೆಟ್ ಮಾಡ್ತಿರೋದು ಹೇಗೆ ಇದು ಕಾಕತಾಳೀಯವೋ ಅಥವಾ ನಿಜಕ್ಕೂ ಯಾವುದೋ ಒಂದು ಪಡೆ ಶಸ್ತ್ರಸಜ್ಜಿತ ಪಡೆ ತೆರೆಮರೆಯಲ್ಲಿ ಕಾರ್ಯಾಚರಿಸ್ತಾ ಇದೆಯಾ ಅದರಿಂದ ಭಾರತಕ್ಕೆ ಅನುಕೂಲ ಆಗ್ತಿದೆಯಾ ಗೊತ್ತಿಲ್ಲ ಇದ್ಯಾವುದೂ ಕೂಡ ಉತ್ತರ ಸಿಗದ ಪ್ರಶ್ನೆಗಳು ಕೆನಡಾ ಪಾಕಿಸ್ತಾನದ ಆರೋಪದ ಆಧಾರದಲ್ಲಿ ಮಾತಾಡೋಕೆ ಹೋದ್ರೆ ಭಾರತನೇ ಇದನ್ನೆಲ್ಲ ಮಾಡ್ತಾ ಇದೆ ಅಂತ ಬಟ್ ಕೆನಡಾದ ಈ ನಿರಂತರ ಆರೋಪಗಳಿಗೂ ಭಾರತ ಸರಿಯಾಗಿ ಉತ್ತರ ಕೊಡ್ತಾ ಇದೆ ಅವಧಿ ಮುಗಿದ ಮೇಲೆ ಭಾರತ ಡೆಡ್ಲೈನ್ ಹಾಕಿದ ಮೇಲೂ ಕೆನಡಾದ ಅಧಿಕಾರಿಗಳು ಯಾರ್ಯಾರು ಕಾಲ್ ಕಿತ್ತಿರಲಿಲ್ಲವೋ ಅಂಥವ್ರನ್ನೆಲ್ಲ ವಾಪಸ್ ಕಳಿಸಲಾಗಿದೆ ನಲವತ್ತೊಂದು ಅಫಿಷಿಯಲ್ಸ್ನ ಈಗ ಭಾರತದಿಂದ ಓಡಿಸಲಾಗಿದೆ ಕೆನಡ ನಿರಂತರವಾಗಿ ಭಾರತವನ್ನು ಕ್ರಿಟಿಸೈಸ್ ಮಾಡ್ತಿದೆ ವಿವಿಧ ದೇಶಗಳ ಮೊರೆ ಹೋಗಿದೆ ಗೊತ್ತು ನಮಗೆ ಅರಬ್ ದೇಶಗಳ ಮೂಲಕ ಭಾರತ ಮೇಲೆ ಒತ್ತಡ ಹೇರೋಕೆ ಏನೇನು ಮಾಡ್ತಾ ಇದೆ ಅಂತ ಈ ಹೊತ್ತಲ್ಲಿ ಸರಿಯಾಗಿ ತಿರುಗಿಸ್ಕೊಟ್ಟಿದೆ ಕೆನಡಾ ಕಿರಿಕ್ ಮಾಡಿದ್ದಕ್ಕೆ ಭಾರತ ಈಗ ಪಾಕ್ನ ಸರದಿ ಮುಂದೇನಾಗುತ್ತೆ ಈ ಉಗ್ರರ ಸಾವಿನ ವಿಚಾರದಲ್ಲಿ ಕಾದ್ ನೋಡ್ಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು